ಉಗಾರ್ಕುರ್ದದಲ್ಲಿ ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪೂರ್ವಭಾವಿ ಸಭೆ. ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯ ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪೂರ್ವಭಾವಿ ಸಭೆಯನ್ನು ಕಾಗವಾಡ ತಾಲೂಕಿನ ಉಗಾರ್ಕುರ್ದದ ಶತಾಯುಷಿ ಅಲಗೌಡ ಕಾಗೆ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಮಾಜಿ ಸಚಿವ ಸಂಸದರಾದ ಪ್ರಕಾಶ್ ಹುಕ್ಕೇರಿ, ಶಿಕ್ಷಕರ ಕ್ಷೇತ್ರದಿಂದ ನಾವು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನನ್ನ ವಿಚಾರವನ್ನು ವ್ಯಕ್ತಪಡಿಸುತ್ತೇನೆ. ಅದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈಗಾಗಲೇ ಮೈತ್ರಿ ಮಾಡಿದ ಗಮನ ಅಭ್ಯರ್ಥಿ ಮಾಡಬೇಕಂತ ಅದರ ಬಗ್ಗೆ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಪ್ರಚಾರಕ್ಕೆ ಮುಂದುವರಿಬೇಕಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಕಾಗವಾಡ ಸೇರಿದಂತ ಪದವಿಪೂರ್ವ ಕಾಲೇಜುಗಳಿಗೆ ಅಭಿಪ್ರಾಯಗಳನ್ನ ಕೇಳಿಕೊಂಡಿದ್ದೀನಿ. ಶಿಕ್ಷಕರ ಅಭಿಪ್ರಾಯಗಳನ್ನ ನಾನು ಕೇಳಿಕೊಂಡಪ್ಪ ನಾನು ಒಂದೇ ಎರಡನೇ ವಿಷಯ ಹೇಳ್ತೀನಿ. ಅಭ್ಯರ್ಥಿಯಾಗಿ ಹೆಚ್ಚು ಮಾತಾಡಲಿಲ್ಲ. ಒಂದು ವಿಷಯ, ನಮ್ಮ ಜನರ ಮಾಡಿಕೊಟ್ಟಿವಿ, ಅದಾದ ಬಿಎಸ್ಪಿ ಮೇಲೆ ಅತ್ಯಂತ ಎಲ್ಲ ಕಾಯಿಲೆ ಮಾಡಿದ್ರು. ಅದರ ಪದ್ಧತಿಯಲ್ಲಿ ಒಗ್ಗಟ್ಟಾಗಿ ಜನರಿಗೊಂದು ಪ್ರಯತ್ನ ಮಾಡಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಶಿಕ್ಷಕರ ಒಂದು ಪ್ರತಿನಿಧಿ ದಯವಿಟ್ಟು ಯಾರು ಕೂಡ ಪ್ರಚಾರ ಕೊಡ್ತೀವಿ ಅಂತ ನಾನು ಕಾಣಿಲ್ಲ. ಒಬ್ಬ ಶಿಕ್ಷಕರ ಪ್ರತಿನಿಧಿ ಅಂತ ನಾವು ಶಿಕ್ಷಕರ ಪ್ರತಿನಿಧಿ ಅಂತ ಕೆಲಸ ಮಾಡೋ ಹೊರತಾಗಿ ಪ್ರಕಾಶ್ ಹುಕ್ಕೇರಿ ಅವರು ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ವೈಯಕ್ತಿಕವಾಗಿ ಒಪ್ಪಿದ್ದೀನಿ. ಶಿಕ್ಷಕರ ಸಮಸ್ಯೆ ಬಹಳ ನಾವು ಇನ್ನು ಕೆಲವು ಸಾಧಿಸೋಕ್ಕಿಂತ ಮೊದಲ ನಾವು ಸಮಸ್ಯೆಯನ್ನು ಕಾಂಗ್ರೆಸ್ ಪಕ್ಷ ನನ್ನ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ವಾಯು ಮತಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಹೆಚ್ಚಿನ ಜವಾಬ್ದಾರಿ ನೀಡಿದೆ. ಅದನ್ನು ಸಮರ್ಥವಾಗಿ ಎದುರಿಸಬೇಕಾದರೆ ಎಲ್ಲ ಶಿಕ್ಷಕ ಮತದಾರರು ನನಗೆ ಶ್ರೀರಕ್ಷೆಯಾಗಿ ನಿಲ್ಲಬೇಕಿದೆ. ನನ್ನನ್ನು ಆಯ್ಕೆ ಮಾಡಿ ಕಳಿಸಿದೆ, ಆದರೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಬದ್ಧನಾಗಿದ್ದೇನೆ. ಈ ಹಿಂದೆ ಆಯ್ಕೆಯಾದ ಅಭ್ಯರ್ಥಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ. ಹೀಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲು ನನಗೆ ಒಂದು ಅವಕಾಶ ನೀಡಿ ಎಂದು ಹೇಳಿದರು. ಇದೇ ವೇಳೆ ಮಾಜಿ ಶಾಸಕ ರಾಜು ಖರ್ಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾದ ವಕೀಲ್ ಸುನೀಲ್ ಸಂಕ್ ಮತಯಾಚನೆ ಮಾಡಿದರು. ನಂತರ ಮಾಜಿ ಶಾಸಕ ಮೋಹನ್ ಶಹಾ ಮಾತನಾಡಿದರು. ಈ ಸಭೆಯಲ್ಲಿ ಶಿಕ್ಷಕರು ಮತ್ತು ಪದವೀಧರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಪಂಚ್ ನ್ಯೂಸ್ಗಾಗಿ ಉಗಾರ್ಪುರದಿಂದ ಸಚಿನ್ ಕಾಂಬ್ಳೆ.